ಹಲೋ ಫ್ರೆಂಡ್ಸ್, ಸಖತ್ ಮೂವೀಸ್ನಲ್ಲಿ ನಾವಿವತ್ತು ನೋಡೋಣ ಕಿಡ್ನಾಪಿಂಗ್ ಸ್ಟೆಲ್ಲಾ ಮೂವಿಯನ್ನ. ಮೂವಿಯ ಹೆಸರೇ ಹೇಳುವಂತೆ ಕಿಡ್ನಾಪಿಂಗ್ ಸ್ಟೆಲ್ಲಾ ಆಗಿರೋದ್ರಿಂದ ಇದು ಯಾವ ಜಾನರ್ನ ಸಿನಿಮಾ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಆದರೆ ಈ ಸಿನಿಮಾದ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಎಕ್ಸೈಟಿಂಗ್. ಸ್ಟಾರ್ಟಿಂಗ್ ಸೀನ್ನಲ್ಲಿ ನಾವು ಒಂದಿಬ್ಬರು ವ್ಯಕ್ತಿಗಳು ಕಾರನ್ನು ಕದ್ದು ಅದರ ನೇಮ್ ಪ್ಲೇಟ್ ಚೇಂಜ್ ಮಾಡ್ತಾ ಇರೋದನ್ನು ನೋಡ್ತೇವೆ. ನಂತರ ಅವರಿಬ್ಬರು ಒಂದು ಟೂಲ್ ಶಾಪ್ಗೆ ಹೋಗ್ತಾರೆ. ಅಲ್ಲಿ ಡ್ರಿಲ್ಲಿಂಗ್ ಮೆಷಿನ್, ಸೌಂಡ್ ಪ್ರೂಫ್ ಫೋಮ್ಗಳನ್ನು ಪರ್ಚೇಸ್ ಮಾಡ್ತಾರೆ. ಮನೆಗೆ ಬಂದು ನಾಯ್ಸ್ ರಿಮೂವ್ ಶೀಟ್ ಅನ್ನ ಒಂದು ರೂಮ್ನಲ್ಲಿ ಫಿಕ್ಸ್ ಮಾಡ್ತಾ ಹೋಗ್ತಾರೆ. ನಂತರ ಅಲ್ಲೊಂದು ಬೆಡ್ ಕೂಡ ರೆಡಿ ಮಾಡ್ತಾರೆ. ಮುಖ್ಯವಾಗಿ ಅವರ ವೆಹಿಕಲ್ ಅನ್ನು ಕೂಡ ಶೀಟ್ಗಳಿಂದ ಕ್ಲೋಸ್ ಮಾಡ್ತಾರೆ. ನಂತರ ಒಂದು ರೋಡ್ ಅಲ್ಲಿ ಯಾರಿಗೋ ಅವರು ಕಾಯ್ತಾ ಕೂತ್ಕೊಂಡಿರ್ತಾರೆ. ಆ ರಸ್ತೆಯಲ್ಲಿ ಒಂದು ಹುಡುಗಿ ನಡೀತಾ ಬರ್ತಾಳೆ. ಮಾಸ್ಕ್ ಹಾಕಿದ ಆ ಇಬ್ಬರು ವ್ಯಕ್ತಿಗಳು ತಕ್ಷಣ ಅವಳನ್ನು ತಮ್ಮ ವೆಹಿಕಲ್ಗೆ ಎತ್ತಾಕೊಳ್ತಾರೆ. ಅವಳ ಕೈಗಳನ್ನು ಕಟ್ಟಿ ಅದರಲ್ಲಿ ಬಿಸಾಕ್ತಾರೆ. ನೆಕ್ಸ್ಟ್ ವೆಹಿಕಲ್ ಹೊರಡುತ್ತೆ. ನಂತರ ಅವರಿಬ್ಬರು ಲಾಸ್ಟ್ ಸೀನ್ನಲ್ಲಿ ನಾವು ನೋಡಿದಂತಹ ಮನೆಗೆ ಅವಳನ್ನು ಎತ್ತಿಕೊಂಡು ಹೋಗಿ ಬೆಡ್ ಮೇಲೆ ಹಾಕಿ ಅವಳ ಕೈಗಳಿಗೆ ಹ್ಯಾಂಡ್ ಕಪ್ಸ್ ಹಾಕ್ತಾರೆ ಮತ್ತು ಅಲ್ಲಿದ್ದ ಮಂಚಕ್ಕೆ ಲಾಕ್ ಮಾಡ್ತಾರೆ. ನಂತರ ಅವಳ ಬಟ್ಟೆಗಳನ್ನು ತೆಗೆದು ಒಂದಷ್ಟು ಫೋಟೋಗಳನ್ನು ಕ್ಲಿಕ್ ಮಾಡ್ತಾರೆ. ಯಾಕಂದ್ರೆ ಆ ಫೋಟೋಗಳನ್ನು ಅವಳ ಫಾದರ್ಗೆ ಕಳಿಸಿ ಹಣಕ್ಕೆ ಬೇಡಿಕೆ ಇಡೋದು ಅವರ ಪ್ಲಾನ್. ನೆಕ್ಸ್ಟ್ ಅವರಿಬ್ಬರು ಅವಳ ಬಟ್ಟೆಗಳನ್ನು ಚೇಂಜ್ ಮಾಡ್ತಾರೆ. ಅದನ್ನು ಅವಳೆಷ್ಟೇ ವಿರೋಧಿಸಿದ್ರು ಕಿರ್ಚಾಡಿದ್ರು ಕೂಡ ನೋ ಯೂಸ್. ಅವರು ಡ್ರೆಸ್ ಚೇಂಜ್ ಮಾಡಿ ಅಲ್ಲಿಂದ ಹೊರಡ್ತಾರೆ. ಈ ಇಬ್ಬರು ಕಿಡ್ನಾಪರ್ಗಳಲ್ಲಿ ಒಬ್ಬನಿಗೆ ಅಂತ ಅನುಭವವೇನೂ ಇಲ್ಲ, ಕಸುವಿಗೆ ವಸಬ. ಅವನ ಹೆಸರು ಟಾಮ್. ಇನ್ನೊಬ್ಬ ಕಿಡ್ನಾಪ್ ಕೇಸ್ಗಳಲ್ಲಿ ತುಂಬಾ ಎಕ್ಸ್ಪರ್ಟ್, ಹಲವು ಬಾರಿ ಜೈಲಿಗೆ ಕೂಡ ಹೋಗಿ ಬಂದಿದ್ದಾನೆ. ಅವನ ಹೆಸರು ವಿಕ್. ವಿಕ್ ಟಾಮ್ ನನ್ನ ಕೇಳ್ತಾನೆ, ಯಾಕೆ ನೀನು ಎದುರುಕೊಳ್ತಿದ್ದೀಯಾ, ಡೋಂಟ್ ವರಿ, ಏನೂ ಆಗಲ್ಲ ಅಂತಾನೆ. ಸ್ಟೆಲ್ಲಾ ಮೊಬೈಲ್ ಅನ್ನು ತಗೊಂಡು ಅದನ್ನು ಸ್ವಿಚ್ ಆಫ್ ಮಾಡ್ತಾರೆ. ಅವರು ಸ್ಟೆಲ್ಲಾ ಫಾದರ್ರಿಂದ $2 million ಬೇಡಿಕೆ ಇಟ್ಟಿರ್ತಾರೆ. ನಂತರ ಟಾಮ್ ಸ್ಟೆಲ್ಲಾ ರೂಮ್ಗೆ ಬರ್ತಾನೆ. ನಂತರ ಅವಳನ್ನು ನೋಡಿ ಮತ್ತೆ ವಾಪಸ್ ಹೋಗ್ತಾನೆ. ಒಂದೆರಡು ದಿನಗಳು ಕಳೀತಾ ಹೋಗ್ತವೆ. ಇಬ್ಬರು ಅವಳ ರೂಮ್ಗೆ ಹೋಗ್ತಾರೆ. ಟಾಮ್ ಅವಳ ಬಾಯಿಗೆ ಹಾಕಿದ ಪಟ್ಟಿಯನ್ನು ತೆಗೆಯುತ್ತಾ, ನಾವು ನಿನಗೆ ಫುಡ್ ಫೀಡ್ ಮಾಡೋಕ್ಕೆ ಬಂದಿದ್ದೀವಿ, ನೀನೇನಾದರೂ ಕೂಗಾಡಿ ಕಿರ್ಚಾಡಿ ರಂಪ ಮಾಡಿದರೆ ನಿನ್ನನ್ನು ಕೋಮಕ್ಕೆ ಕಳಿಸಿ ನಿನಗೆ ಫುಡ್ ಫೀಡ್ ಮಾಡಬೇಕಾಗತ್ತೆ ಅಂತಾನೆ. ನಂತರ ಪಟ್ಟಿ ತೆಗಿತಾನೆ. ಅವಳು ಜೋರಾಗಿ ಕಿರುಚುತ್ತಾ ಹೆಲ್ಪ್ ಮೀ ಅಂತಾಳೆ. ಟಾಮ್ ಅವಳ ಬಾಯಿಯನ್ನು ಮುಚ್ಚಿ ಹಿಡಿದು, ನಿನ್ನನ್ನು ಕಾಪಾಡೋದಕ್ಕೆ ಇಲ್ಲಿ ಯಾರೂ ಇಲ್ಲ, ಇಲ್ಲಿರೋದೇ ನಾವಿಬ್ರು, ಅಲ್ಲದೆ ಈ ರೂಮ್ ಕೂಡ ಸೌಂಡ್ ಪ್ರೂಫ್, ಸೊ ಏನು ಯೂಸ್ ಇಲ್ಲ, ಊಟ ಮಾಡು ಅಂತಾನೆ. ಅವಳು ಸುಮ್ಮನಾಗ್ತಾಳೆ. ಅವನು ಅವಳಿಗೆ ನೀರು ಕುಡಿಸ್ತಾನೆ. ನಂತರ ಆತ ಹೇಳ್ತಾನೆ, ನೀನು ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ 1-2 ಅಂತ ಸಿಗ್ನಲ್ ಮಾಡು ಅಂತಾನೆ. ನಂತರ ಅವಳು ಟಾಯ್ಲೆಟ್ಗೆ ಹೋಗ್ಬೇಕಂತಾಳೆ. ಅವರು ಅಲ್ಲಿದ್ದ ಬೇಸಿನ್ ಅನ್ನ ಬೆಡ್ ಮೇಲೆ ಇಡ್ತಾರೆ. ಅವಳು ಬೆಡ್ ಮೇಲೇನೆ ಎಲ್ಲ ಮಾಡಬೇಕಾಗುತ್ತೆ. ತುಂಬಾ ಮುಜುಗರ ಅನಿಸಿದ್ರೂ ಕೂಡ ಬೇರೆ ವಿಧಿ ಇಲ್ಲ. ಆಕೆ ತುಂಬಾ ಅಳತೊಡಗ್ತಾಳೆ. ಇದೆಲ್ಲ ಆದ ನಂತರ ಟಾಮ್ ಒಬ್ಬನೇ ನಿಂತು ಯೋಚನೆ ಮಾಡ್ತಿರ್ತಾನೆ. ತುಂಬಾ ಡಿಸ್ಟರ್ಬ್ ಆದವನಂತೆ ಕಾಣಿಸ್ತಾನೆ. ಒಂದ್ಸಾರಿ ವೀಕ್ ಇದನ್ನು ಗಮನಿಸ್ತಾನೆ, ನೀನು ಯಾಕೆ ಊಟ ಮಾಡ್ತಿಲ್ಲ ಅಂತಾನೆ. ಅದಕ್ಕೆ ಟಾಮ್ ಹೇಳ್ತಾನೆ, ನನಗೆ ಮೂಡಿಲ್ಲ ಅಂತ. ಅದಕ್ಕೆ ವಿಕ್, ನೀನು ನಿನ್ನ ಹೆಲ್ತ್ ಕೂಡ ನೋಡ್ಕೋಬೇಕು, ಇಲ್ಲಾಂದ್ರೆ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗುತ್ತೆ ಅಂತಾನೆ. ನಂತರ ಬಲವಂತದಿಂದ ತಟ್ಟೆಯಲ್ಲಿದ್ದ ಊಟವನ್ನು ತೆಗೆದುಕೊಂಡು ತಗೋ ತಿನ್ನು ಅನ್ನುತ್ತ ಅವನ ಬಾಯಿಗೆ ತಿರುಗ್ತಾನೆ. ನಾವು ಎಲ್ಲವನ್ನೂ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ್ದೇವೆ, ಎಲ್ಲವೂ ಕೂಡ ನಾವು ಅಂದುಕೊಂಡಂತೆಯೇ ನಡೀತಾ ಇದೆ. ಆದರೆ ನೀನು ನಿನ್ನ ಮೇಲೇನೆ ಡೌಟ್ ಪಡ್ತಾ ಇದೀಯಾ, ಒಂದ್ ವೇಳೆ ಪ್ಲಾನ್ ಏನಾದರೂ ಅನ್ಸಕ್ಸಸ್ಫುಲ್ ಆದ್ರೆ ಅಂತ ಅಂದ್ಕೊಳ್ತೀಯ, ಅದಕ್ಕೆ ನೀನು ಊಟ ಮಾಡ್ತಿಲ್ಲ, ನನಗೆ ನೀನು ಪ್ರಮಾಣ ಮಾಡಬೇಕು, ನಾವಿದನ್ನ ಮಾಡೇ ತೀರ್ತೀವಿ ಅಂತ. ನಂತರ ಅಲ್ಲಿಂದ ಹೊರಡ್ತಾನೆ. ನಂತರ ಟಾಮ್ ಲ್ಯಾಪ್ಟಾಪ್ ಅನ್ನು ಓಪನ್ ಮಾಡಿ ಸ್ಟೆಲ್ಲಾಳ ಫೋಟೋಗಳನ್ನು ನೋಡ್ತಾ ಇರ್ತಾನೆ. ಅವಳ ಕಷ್ಟ ಅವನಿಂದ ನೋಡೋದಕ್ಕಾಗಲ್ಲ. ನಂತರ ಸ್ಟೆಲ್ಲಾಳನ್ನು ಮೀಟ್ ಮಾಡೋದಕ್ಕೆ ಹೋಗ್ತಾನೆ. ಅವಳು ಟಾಯ್ಲೆಟ್ಗೆ ಹೋಗ್ಬೇಕಂತಾಳೆ. ಅವಳ ಕೈಗೆ ಹಾಕಿದ ಒಂದು ಹ್ಯಾಂಡ್ ಕಪ್ ಅನ್ನು ತೆಗೆದು ಅಲ್ಲಿ ಹೋಗು ಅಂತ ಹೇಳಿ ಅವಳಿಗೆ ಗನ್ ಏಮ್ ಮಾಡಿ ಹಿಡಿತಾನೆ. ಅದಕ್ಕೆ ಸ್ಟೆಲ್ಲಾ ಹೇಳ್ತಾಳೆ, ಪ್ಲೀಸ್ ಅಪೋಸಿಟ್ ಆಗ್ತಿರ್ಕೋ, ನೀನ್ ನನ್ನನ್ನೇ ನೋಡ್ತಾ ಇದ್ರೆ ಇದೆಲ್ಲ ನನ್ನಿಂದ ಆಗಲ್ಲ ಅಂತಾಳೆ. ಟಾಮ್ ಗನ್ ಅನ್ನು ಅವಳ ಕಡೆ ಏಮ್ ಮಾಡಿಯೇ ಪಕ್ಕಕ್ಕೆ ತಿರುಗ್ತಾನೆ. ಸ್ಟೆಲ್ಲಾ ನಿಧಾನವಾಗಿ ಬಕೆಟ್ ತೆಗೆದುಕೊಂಡು ಅವನಿಗೆ ಹೊಡಿತಾಳೆ. ಗನ್ ಎಗರಿ ಪಕ್ಕಕ್ಕೆ ಬೀಳುತ್ತೆ. ತಕ್ಷಣ ಅವಳು ಗನ್ ತೆಗೆದು ಟಾಮ್ಗೆ ಏಮ್ ಮಾಡ್ತಾಳೆ. ಟಾಮ್ ನೋ ಡೋಂಟ್ ಡೂ ದಟ್ ಅಂತಾನೆ. ಅವಳು ಕೋಪದಿಂದ ಬೇಗ ಈ ಹ್ಯಾಂಡ್ ಕಪ್ಸ್ ರಿಮೂವ್ ಮಾಡು ಅಂತಾಳೆ. ಟಾಮ್ ನಿಧಾನವಾಗಿ ಹ್ಯಾಂಡ್ ಕಪ್ಸ್ನ ಕೀಗಳನ್ನು ಕೊಡೋ ತರ ಅವಳ ತೆರೆಕ್ಕೆ ಬರ್ತಾನೆ. ನಂತರ ಅವಳ ಕೈಯಿಂದ ಗನ್ನನ್ನು ಕಿತ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ. ಆ ಸಂದರ್ಭದಲ್ಲಿ ಗನ್ನಿಂದ ಬುಲೆಟ್ ಒಂದು ಹಾರುತ್ತೆ. ಟಾಮ್ ಎದುರುಕೊಂಡು ತನ್ನ ಮುಖಕ್ಕೆ ಕೈಯನ್ನು ಅಡ್ಡ ಹಿಡಿತಾನೆ. ಅವನ ಮಾಸ್ಕ್ ಕಳಚಿ ಹೋಗುತ್ತದೆ. ಆಗ ಸ್ಟೆಲ್ಲಾ ಅವನನ್ನು ನೋಡ್ತಾಳೆ. ಅವನು ಅವಳ ಎಕ್ಸ್ ಬಾಯ್ ಫ್ರೆಂಡ್. ಅವನನ್ನು ನೋಡಿ ಸ್ಟೆಲ್ಲಾ, ನೀನ್ ಯಾಕೆ ಹಿಂಗ್ ಮಾಡ್ದೆ ಅಂತಾಳೆ. ಅದಕ್ಕೆ ಅವನು, ನೀನ್ ನನ್ನ ಲೈಫನ್ನ ಬರ್ಬಾದ್ ಮಾಡಿಬಿಟ್ಟೆ, ನಿನ್ನಿಂದಲೇ ನನ್ನ ಲೈಫ್ ಹಾಳಾಯ್ತು ಅಂತಾನೆ. ನಂತರ ಅವನು ಹೇಳ್ತಾನೆ, ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕಾಗಲ್ಲ, ಹಾಗಾಗಿ ಆ ಗನ್ನನ್ನ ನನ್ನ ಕೈಗೆ ವಾಪಸ್ ಕೊಡು ಅಂತಾನೆ. ಸ್ಟೆಲ್ಲಾ, ಪ್ಲೀಸ್ ಟಾಮ್, ನನ್ನ ಮಾತು ಕೇಳು ಅನ್ನುವಷ್ಟರಲ್ಲಿ ಟಾಮ್ ಅವಳ ಮೇಲೆರಗಿ ಗನ್ನನ್ನು ಕಿತ್ಕೊಳ್ತಾನೆ. ಅವಳನ್ನ ಬಲವಂತದಿಂದ ಆ ಬೆಡ್ನ ಮೇಲೆ ಮಲಗಿಸಿ ಹ್ಯಾಂಡ್ ಕಪ್ಸ್ ಹಾಕ್ತಾನೆ. ನಂತರ ಅವನು ರೂಮಿಂದ ಹೊರಕ್ಕೆ ಹೋಗ್ತಾ, ಇದೆಲ್ಲ ಆಗಿದ್ ನಿನ್ನಿಂದಲೇ, ನೀನ್ ನನ್ನ ಜೊತೆ ಬ್ರೇಕಪ್ ಮಾಡಿ ನನ್ನನ್ನು ಒಬ್ಬಂಟಿ ಮಾಡಿ ಹೋದೆ ಅಂತಾನೆ. ನಂತರ ಅವಳಿಗೆ ವಾರ್ನ್ ಮಾಡ್ತಾ, ಈ ಬಗ್ಗೆ ವಿಕ್ ಏನಾದರೂ ಗೊತ್ತಾದ್ರೆ ನಮ್ಮಿಬ್ಬರನ್ನು ಅವನು ಸಾಯಿಸ್ತಾನೆ ಅಂತಾನೆ. ಸ್ವಲ್ಪ ಸಮಯದ ನಂತರ ವಿಕ್ ಬರ್ತಾನೆ. ಸ್ಟೆಲ್ಲಾ ಫಾದರ್ ದುಡ್ಡು ಕೊಡೋದಕ್ಕೆ ಒಪ್ಕೊಂಡಿರೋದಿಲ್ಲ, ಹಾಗಾಗಿ ವಿಕ್ ಇನ್ನೊಂದು ಪ್ಲಾನ್ ಮಾಡ್ತಾನೆ. ಅವನು ಟಾಮ್ಗೆ ಹೇಳ್ತಾನೆ, ನಾಳೆ ನಮಗೆ ಕಠಿಣವಾದ ದಿನವಾಗಿರಲಿದೆ, ನಾವು ಅದಕ್ಕೆ ರೆಡಿ ಆಗಬೇಕಾಗಿರುತ್ತೆ ಅಂತಾನೆ. ನೆಕ್ಸ್ಟ್ ಡೇ ಟಾಮ್ ಸ್ಟೆಲ್ಲಾ ರೂಮ್ಗೆ ಹೋಗಿ ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿ ಬರ್ತಾನೆ. ವಿಕ್ ಸ್ಟೆಲ್ಲಾಗೆ ಹೇಳ್ತಾನೆ, ಇನ್ನೆರಡೇ ದಿನ ನಿನ್ನನ್ನು ಅರ್ತ್ನಿಂದಲೇ ರಿಲೀಸ್ ಮಾಡ್ತೀವಿ ಅಂತಾನೆ. ಅವನ ನೆಕ್ಸ್ಟ್ ಪ್ಲಾನ್ ಏನು ಅಂದರೆ, ಸ್ಟೆಲ್ಲಾ ಬೆರಳನ್ನು ಲೈವ್ನಲ್ಲಿ ಕಟ್ ಮಾಡಿ ಅದನ್ನು
ಎಲ್ಲಾ ಫಾದರ್ಗೆ ಕಳಿಸೋದು. ಆಗ ವಿಕ್ಕಿ ಹೇಳ್ತಾನೆ, ಈ ವಿಡಿಯೋವನ್ನು ನೋಡಿದ ತಕ್ಷಣ ತಿಕ್ಕ ಮುಚ್ಚಿಕೊಂಡು ದುಡ್ಡು ಕೊಡ್ತಾನೆ ಅಂತಾನೆ. ಸ್ಟೆಲ್ಲಾ ಮುಂದಾಗೋದನ್ನು ಊಹಿಸಿಕೊಂಡು ತುಂಬ ಭಯಪಡ ತೊಡಗ್ತಾಳೆ. ಅವಳ ಬಾಯಿಗೆ ಹಾಕಿದ್ದ ಪಟ್ಟಿಯನ್ನು ತೆಗೆದ ನಂತರ ಸ್ಟೆಲ್ಲಾ ಹೇಳ್ತಾಳೆ, ನಂಗೊತ್ತು ನಮ್ಮಪ್ಪ ದುಡ್ಡು ಕೊಡಲ್ಲ ಅಂತ, ಯಾಕಂದ್ರೆ ನಾವಿಬ್ರು ಯಾವಾಗಲೂ ಜಗಳ ಮಾಡ್ತಾ ಇದ್ವಿ, ಹಾಗಾಗಿ ಅವ್ರು ನನಗೆ ಸಪೋರ್ಟ್ ಮಾಡಲ್ಲ ಅಂತಾಳೆ. ನಂತರ ಪಕ್ಕಕ್ಕೆ ತಿರುಗಿ ಪ್ಲೀಸ್ ನನ್ನನ್ನು ಕಾಪಾಡು ಅಂತ ಗೋಗರಿತಾಳೆ. ಇದನ್ನು ಕೇಳಿದಂತ ಟಾಮ್, ವಿಡಿಯೋ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ, ಹಾಗಾಗಿ ನಾವು ಅವಳ ಬೆರಳು ಕಟ್ ಮಾಡಬೇಕಾಗಿಲ್ಲ ಅಂತಾನೆ. ವಿಕ್ ಕೂಡ ಅವಳನ್ನು ಅಷ್ಟಕ್ಕೆ ಬಿಟ್ಟುಬಿಡ್ತಾನೆ. ಟಾಮ್ ಮತ್ತೆ ಮತ್ತೆ ಸ್ಟೆಲ್ಲಾಳನ್ನು ಸೇವ್ ಮಾಡ್ತಾನೆ. ನೆಕ್ಸ್ಟ್ ಡೇ ಸ್ಟೆಲ್ಲಾಗೆ ಫುಡ್ ಫೀಡ್ ಮಾಡೋದಕ್ಕೆ ಇಬ್ಬರು ಕೂಡ ಆ ರೂಮ್ಗೆ ಹೋಗ್ತಾರೆ. ವಿಕ್ ಅವಳಿಗೆ ತಿನ್ನಿಸ್ತಾ ಇರ್ತಾನೆ. ಸ್ಟೆಲ್ಲಾ ಹೇಳ್ತಾಳೆ, ನಾನು ಬೇರೆಯವ್ರ ಜೊತೆ ಊಟ ಮಾಡ್ತೀನಿ ಅಂತ. ಆದರೆ ವಿಕ್ ಅದನ್ನು ನಿರಾಕರಿಸ್ತಾನೆ. ಸ್ಟೆಲ್ಲಾ ನಿಧಾನವಾಗಿ ಕೆಳಕ್ಕೆ ನೋಡ್ತಾಳೆ. ಅಲ್ಲಿ ನಿನ್ನೆ ಗನ್ನಿಂದ ಸಿಡಿದಂತಹ ಬುಲೆಟ್ನ ಕವರ್ ಕ್ಯಾಪ್ ಅಲ್ಲಿ ಬಿದ್ದಿರುತ್ತೆ. ಒಂದು ವೇಳೆ ವಿಕ್ ಅದನ್ನು ನೋಡಿದರೆ ಇಬ್ಬರಿಗೂ ಟ್ರಬಲ್ ಗ್ಯಾರಂಟಿ ಅಂದ್ಕೊಳ್ತಾಳೆ. ಟಾಮ್ ಕೂಡ ನಿಧಾನಕ್ಕೆ ಬುಲೆಟ್ ಕ್ಯಾಪ್ನ ಹತ್ತಿರಕ್ಕೆ ಹೋಗ್ತಾನೆ. ತಕ್ಷಣ ವಿಕ್ ಹಿಂದೆ ತಿರುಗಿ ನೀನ್ ಇಲ್ಲೇನ್ ಮಾಡ್ತಿದ್ಯಾ ಅಂತಾನೆ. ಟಾಮ್ ಅದಕ್ಕೆ ಏನು ಇಲ್ಲ ಅಂತಾನೆ. ಆ ಬುಲೆಟ್ ಕ್ಯಾಪ್ ಅನ್ನ ಹೇಗಾದ್ರೂ ಮಾಡಿ ಎತ್ಕೋಬೇಕು ಅಂತ ಟಾಮ್ ಅನ್ಕೊಳ್ತಾ ಇದ್ದಾನೆ. ಅಷ್ಟರಲ್ಲಿ ಸ್ಟೆಲ್ಲಾಳ ಊಟ ಮುಗ್ದಿರುತ್ತೆ. ಆಗ ತಟ್ಟೆಯಿಂದ ಸ್ಪೂನ್ ಒಂದು ಕೆಳಕ್ಕೆ ಬೀಳುತ್ತೆ, ಅದು ಕೂಡ ಬುಲೆಟ್ ಕ್ಯಾಪ್ ಇರುವ ಹತ್ರನೆ. ಇದೇ ಟೈಮ್ ಅನ್ಕೊಂಡು ಟಾಮ್ ಸ್ಪೂನ್ ಮತ್ತು ಕ್ಯಾಪ್ ಎರಡನ್ನೂ ತೆಗೆದುಕೊಳ್ತಾನೆ. ವಿಕ್ ಇವನ ಕಡೆ ತಿರುಗಿ ಏನದು ಕೊಡಿಲಿ ಅಂತ ಕೇಳ್ತಾನೆ. ಅವನಿಂದ ಸ್ಪೂನ್ ಅನ್ನು ತೆಗೆದುಕೊಳ್ತಾನೆ. ಬುಲೆಟ್ ಕ್ಯಾಪ್ ಟಾಮ್ನ ಕೈಯಲ್ಲೇ ಉಳಿದು ಬಿಡುತ್ತೆ. ನಂತರ ಟಾಮ್ ಮತ್ತು ವಿಕ್ ಇಬ್ಬರು ಬಂದು ಮಾತಾಡ್ತಾಡುತ್ತಾರೆ. ವಿಕ್ ಟಾಮ್ ನನ್ನ ಏನಾಯ್ತು ಬ್ರೋ ನಿನಗೆ, ಚೆನ್ನಾಗೇ ಇದ್ದೆ, ಈ ನಡುವೆ ಒಂಥರ ಆಡ್ತಿದ್ಯಾ ಅಂತಾನೆ. ಅದಕ್ಕೆ ಟಾಮ್ ಏನೂ ಇಲ್ಲ ಅನ್ನುತ್ತಾ ಅಲ್ಲಿಂದ ಹೊರಡ್ತಾನೆ. ಆಗ ವಿಕ್ ಎಲ್ಲಿಗೆ ಅಂತಾನೆ. ಅದಕ್ಕೆ ಟಾಮ್ ಟಾಯ್ಲೆಟ್ಗೆ ಹೋಗ್ತಾ ಇದ್ದೀನಿ, ಅದಕ್ಕೂ ಹೋಗ್ಬಾರ್ದಾ ಅಂತಾನೆ. ಟಾಮ್ ಟಾಯ್ಲೆಟ್ಗೆ ಹೋಗಿ ಬುಲೆಟ್ ಕ್ಯಾಪ್ ಅನ್ನ ಟಾಯ್ಲೆಟ್ ಬೇಸಿನೊಳಕ್ಕೆ ಹಾಕಿ ಫ್ಲಶ್ ಮಾಡ್ತಾನೆ. ನಂತರ ಮುಖ ತೊಳೆದುಕೊಂಡು ಬುಲೆಟ್ ಕ್ಯಾಪ್ ಒಳಕ್ಕೆ ಹೋಯ್ತಾ ಅಂತ ತಿರುಗಿ ನೋಡ್ತಾನೆ. ಆದ್ರೆ ಅದು ಆ ಬೇಸಿನಲ್ಲೇ ಕಾಣಿಸುತ್ತೆ. ನಂತರ ಟಾಯ್ಲೆಟ್ ಪೇಪರ್ನಿಂದ ಅದನ್ನು ತೆಗೆದು ಮತ್ತೆ ಮತ್ತೆ ಫ್ಲಶ್ ಮಾಡ್ತಾನೆ. ವರೆಗೆ ಫ್ಲಶಿಂಗ್ನ ಸೌಂಡ್ನ ಕೇಳಿ ವಿಕ್ ಟಾಯ್ಲೆಟ್ ಬಾಗಿಲ ಹತ್ರ ಬರ್ತಾನೆ ಮತ್ತು ಅದನ್ನು ಬಡಿಯುತ್ತಾ ಡೋರ್ ಓಪನ್ ಮಾಡು ಅಂತಾನೆ. ತಕ್ಷಣ ಟಾಮ್ ಬುಲೆಟ್ ಅನ್ನ ಬಾಯೊಳಕ್ಕೆ ಇಟ್ಕೊಂಡು ನುಂಗ್ತಾನೆ. ನಂತರ ಬಾಗಿಲು ತೆಗಿತಾನೆ. ವಿಕ್ ಮನೆಯಿಂದ ಹೋದ ಮೇಲೆ ಟಾಮ್ ಸ್ಟೆಲ್ಲಾ ಹತ್ರ ಬರ್ತಾನೆ. ನೀನಲ್ಲಿ ಯಾಕೆ ಪ್ರೆಗ್ನೆಂಟ್ ಅಂದೆ ಅಂತಾನೆ. ಆಗ ಸ್ಟೆಲ್ಲಾ ಹೇಳ್ತಾಳೆ, ನಾನು ನಿಜವಾಗ್ಲೂ ಪ್ರೆಗ್ನೆಂಟ್, ಈ ಮಗು ಕೂಡ ನಿನ್ನದು ಅಂತಾಳೆ. ಟಾಮ್ ಅದನ್ನು ನಂಬಲ್ಲ. ಆಗ ಅವಳು, ನನ್ನ ಹತ್ರ ಬಾ, ನನ್ನ ಹೊಟ್ಟೆ ಟಚ್ ಮಾಡಿ ನೋಡು, ಆ ಫೀಲ್ ನಿನಗೆ ಗೊತ್ತಾಗುತ್ತೆ ಅಂತಾಳೆ. ಟಾಮ್ ಅವಳ ಹತ್ರ ಹೋಗಿ ಕೂತ್ಕೊಂತಾನೆ. ಅವಳ ಹೊಟ್ಟೆಯನ್ನು ಟಚ್ ಮಾಡಿ, ಇದ್ರ ಬಗ್ಗೆ ನೀನು ನನಗೆ ಯಾಕೆ ಹೇಳಲಿಲ್ಲ, ಮೊದಲೇ ಹೇಳಿದರೆ ಇದ್ಯಾವುದು ಆಗ್ತಾ ಇರಲಿಲ್ಲ ಅಂತಾನೆ. ಅದಕ್ಕೆ ಸ್ಟೆಲ್ಲಾ ಹೇಳ್ತಾಳೆ, ನೀನು ನಂಗೆ ಯಾವತ್ತೂ ಕೂಡ ಮಿಸ್ಟರ್ ಡಿಪೆಂಡಬಲ್ ಅನಿಸಿರ್ಲಿಲ್ಲ. ನಿನಗೆ ಬೇಕಾದಾಗ ಹೊರಗೆ ಹೋಗ್ತಾ ಇದ್ದೆ, ನಿನಗೆ ಬೇಕಾದಾಗ ಮನೆಗೆ ಬರ್ತಾ ಇದ್ದೆ. ನೀನು ಜೈಲಿಗೆ ಹೋದ ನಂತರ ನನಗೆ ತಿಳಿತು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಹಾಗಾಗಿ ಈ ಮಗುವನ್ನು ನಿನ್ನಿಂದ ದೂರ ಇಡಬೇಕು ಅಂದ್ಕೊಂಡೆ. ಸ್ಟೆಲ್ಲಾ ಮತ್ತೆ ಅವನನ್ನು ಕೇಳ್ತಾಳೆ, ಈ ಕಿಡ್ನಾಪ್ಗೆ ನೀನು ನನ್ನನ್ನೇ ಯಾಕೆ ಚೂಸ್ ಮಾಡಿದೆ ಅಂತ. ಅದಕ್ಕೆ ಟಾಮ್ ಹೇಳ್ತಾನೆ, ನನ್ನ ಪಾರ್ಟ್ನರ್ ವಿಕ್ ನನಗೆ ಜೈಲಲ್ಲಿ ಪರಿಚಯ ಆದ, ಆದರೆ ನಾವು ಕಿಡ್ನಾಪ್ ಮಾಡಿ ದುಡ್ಡು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಒಂದಿನ ಪೇಪರ್ನಲ್ಲಿ ನಿನ್ನ ಮತ್ತು ನಿನ್ನ ಡ್ಯಾಡಿ ಶ್ರೀಮಂತಿಕೆ ಬಗ್ಗೆ ಆರ್ಟಿಕಲ್ ಬಂದಿತ್ತು, ಹಾಗಾಗಿ ನಾನೇ ನಿನ್ನನ್ನು ಸಜೆಸ್ಟ್ ಮಾಡಿದೆ ಅಂತಾನೆ. ಯಾಕಂದ್ರೆ ಆಗ ನಿನ್ನ ಮೇಲೆ ನನಗೆ ತುಂಬಾ ಕೋಪ ಇತ್ತು, ನಿನ್ನನ್ನು ನೋಡೋಕೆ ಒಂದ್ಸಾರಿ ಕೂಡ ಬಂದಿರಲಿಲ್ಲ, ಏನು ಕೇಳದೆ ನನ್ನ ಲೈಫಿಂದ ದೂರ ಹೊರಟೋಗಿದ್ದೆ, ನನಗೆ ಮೋಸ ಮಾಡಿದ್ದೆ, ಅಂಡ್ ಈಗಲೂ ಕೂಡ ಸುಳ್ಳು ಹೇಳ್ತಿದ್ಯಾ ಅಂತಾನೆ. ಅದಕ್ಕೆಷ್ಟೆಲ್ಲ, ಹೌದಾ, ಹಾಗಾದ್ರೆ ನನ್ನ ಮೊಬೈಲ್ ಓಪನ್ ಮಾಡಿ ನೋಡು, ಅದರಲ್ಲಿ ನಿನಗೆ ನನ್ನ ಪ್ರೆಗ್ನೆಂಟ್ ರಿಪೋರ್ಟ್ ಕಾಣಿಸುತ್ತೆ ಅಂತಾಳೆ. ಟಾಮ್ ಹೋಗಿ ಅಲ್ಲಿದ್ದ ಅವಳ ಮೊಬೈಲನ್ನು ತೆಗೆದುಕೊಳ್ತಾನೆ. ಅದಕ್ಕೆ ಬ್ಯಾಟರಿಯನ್ನು ಫಿಕ್ಸ್ ಮಾಡಲು ಹೋಗ್ತಾನೆ. ಆದರೆ ಮೊಬೈಲ್ ಏನಾದರೂ ಆನ್ ಆದರೆ ಪೊಲೀಸರಿಗೆ ಸಿಕ್ಕಿಬಿಡ್ತೀವಿ ಅಂತ ರಿಯಲೈಸ್ ಆಗ್ತಾನೆ. ನಂತರ ಅಚಾನಕ್ ಆಗಿ ಸ್ಟೆಲ್ಲಾಗಿ ವಾಮಿಟ್ ಬಂದಂಗಾಗುತ್ತೆ. ಟಾಮ್ ಹೋಗಿ ಅವಳನ್ನ ಹ್ಯಾಂಡ್ ಕಪ್ಸ್ಗಳಿಂದ ರಿಲೀಸ್ ಮಾಡ್ತಾನೆ. ಅವಳನ್ನ ಕೇರ್ ಮಾಡತೊಡಗ್ತಾನೆ. ನಂತರ ಇಬ್ಬರು ಹತ್ತಿರವಾಗ್ತಾರೆ, ಕಿಸ್ ಮಾಡ್ತಾರೆ. ಇಂಟಿಮೇಟ್ ಆಗೋದಕ್ಕೂ ಕೂಡ ಹೋಗ್ತಾರೆ. ತಕ್ಷಣ ಕಿಲಾಡಿ ಹುಡುಗಿ ಸ್ಟೆಲ್ಲಾ ಅವನನ್ನ ಒದ್ದು ಅವನ ಕೈಗೆ ಹ್ಯಾಂಡ್ ಕಪ್ಸ್ ಹಾಕಿ ಓಡಿ ಹೋಗಿ ಬಾಗಿಲ ಡೋರ್ ಅನ್ನು ಓಪನ್ ಮಾಡಲು ಟ್ರೈ ಮಾಡ್ತಾಳೆ. ಆದ್ರೆ ಯಾವ ಡೋರ್ ಕೂಡ ಓಪನ್ ಆಗಲ್ಲ. ಅವಳು ಫೋನ್ ತೆಗೆದುಕೊಂಡು ಪೊಲೀಸ್ಗೆ ಕಾಲ್ ಮಾಡ್ತಾಳೆ, ಆದ್ರೆ ಪ್ರಯೋಜನವಾಗಲ್ಲ. ಆ ಮನೆಯ ಕೀಗಳು ಟಾಮ್ ಹತ್ರ ಇವೆ, ಅವು ಕೂಡ ಕೆಳಕ್ಕೆ ಬಿದ್ದಿವೆ. ಸ್ಟೆಲ್ಲಾ ಫೋನ್ ಕಾಲ್ ಕಟ್ ಮಾಡಿ ನಿಧಾನವಾಗಿ ಟಾಮ್ ಹತ್ರಕ್ಕೆ ಬರ್ತಾಳೆ. ಇತ್ತ ಟಾಮ್ ಕೂಡ ಹ್ಯಾಂಡ್ ಕಪ್ಸ್ ಅನ್ನು ತೆಗೆಯೋದಿಕ್ಕೆ ಟ್ರೈ ಮಾಡ್ತಿದ್ದಾನೆ, ಆದ್ರೆ ಅವು ಓಪನ್ ಆಗ್ತಾ ಇಲ್ಲ. ಅವಳು ಕೀಗೋಸ್ಕರ ನಿಧಾನಕ್ಕೆ ಹತ್ರ ಬರ್ತಾಳೆ. ಟಾಮ್ ಹ್ಯಾಂಡ್ ಕಪ್ಸ್ ಅನ್ನು ಓಪನ್ ಮಾಡ್ಕೊಂಡು ಕಾಲಿಂದ ಅವಳ ಮುಖಕ್ಕೆ ಒದಿತಾನೆ. ಅವಳು ಕೆಳಗೆ ಬಿದ್ದು ಪ್ರಜ್ಞೆ ತಪ್ತಾಳೆ. ಮತ್ತೆ ಅವಳನ್ನ ಬೆಡ್ಗೆ ಲಾಕ್ ಮಾಡ್ತಾನೆ, ಅಲ್ಲಿಂದ ಹೊರಕ್ಕೆ ಬರ್ತಾನೆ. ಸ್ಟೆಲ್ಲಾಗೆ ಹೊಡೆದಿದ್ದರಿಂದ ನಂತರ ಟಾಮ್ಗೆ ತುಂಬಾ ಬೇಜಾರಾಗುತ್ತೆ. ಅಷ್ಟರಲ್ಲಿ ವಿಕ್ ಮನೆಗೆ ಬರ್ತಾನೆ. ಅವನು ಹೇಳ್ತಾನೆ, ಸ್ಟೆಲ್ಲಾಳ ಫಾದರ್ ದುಡ್ಡು ಕೊಡೋದಕ್ಕೆ ಒಪ್ಪಿದ್ದಾನೆ, ನಮಗೀಗ ಅದೊಂದೇ ಕೆಲಸ, ನಾವಿಬ್ಬರು ನಾಳೆ ಹೋಗಿ ದುಡ್ಡು ತಗೊಂಡು ಬರೋಣ ಅಂತಾನೆ. ಇಬ್ಬರು ಖುಷಿ ಆಗ್ತಾರೆ. ದುಡ್ಡು ನಮ್ಮ ಕೈ ಸೇರಿದ ನಂತರ ನಾವು ಹೇಗೆಲ್ಲ ಬದುಕಬೇಕು ಅಂತೆಲ್ಲ ಮಾತಾಡಿಕೊಳ್ತಾರೆ. ನೆಕ್ಸ್ಟ್ ಡೇ ವಿಕ್ ಟಾಮ್ಗೆ ಹೇಳ್ತಾನೆ, ನೀನು ಹೋಗಿ ಗಾಡಿ ರೆಡಿ ಮಾಡು ಅಂತಾನೆ.
ಅವನು ಆ ಕಡೆ ಹೋದ ನಂತರ ವಿಕ್ ಸ್ಟೆಲ್ಲಾ ಹತ್ರ ಬರ್ತಾನೆ. ಸ್ಟೆಲ್ಲಾ ಹಾಕಿದ ಹ್ಯಾಂಡ್ ಕಪ್ಸ್ ಅನ್ನ ತೆಗಿತಾನೆ. ಆಗ ಅವಳ ಪಕ್ಕದಲ್ಲಿ ಬಿದ್ದಿರುವ ಮೊಬೈಲ್ ಅನ್ನ ನೋಟಿಸ್ ಮಾಡ್ತಾನೆ ಮತ್ತು ಆ ಫೋನ್ ಆನ್ ಆಗಿರೋದನ್ನ ನೋಡಿ ಅದನ್ನು ತೆಗೆದುಕೊಂಡು ಅದರ ಹಿಸ್ಟ್ರಿಯನ್ನು ಚೆಕ್ ಮಾಡ್ತಾನೆ. ಆ ಫೋನಿಂದ ಪೊಲೀಸರಿಗೆ ಕಾಲ್ ಹೋಗಿರೋದು ಗೊತ್ತಾಗುತ್ತೆ. ಆದ್ರೆ ಇದೆಲ್ಲವನ್ನು ಕೂಡ ಅವನಿಂದ ಫಿಗರ್ ಔಟ್ ಮಾಡೋದಕ್ಕಾಗಲ್ಲ. ಸ್ಟೆಲ್ಲಾ ಹತ್ರ ಮೊಬೈಲ್ ಹೇಗೆ ಬಂತು, ಇವಳು ಅಲ್ಲಿದ್ದ ಮೊಬೈಲ್ ಅನ್ನ ಹೇಗೆ ತಗೊಂಡ್ಲು, ಒಂದ್ ವೇಳೆ ಟಾಮ್ ಇವಳಿಗೆ ಮೊಬೈಲ್ ಕೊಟ್ಟಿರ್ಬೇಕು, ಕೊಟ್ಟಿರೋದೇ ಆದ್ರೆ ಅವನು ಯಾಕೆ ಇವಳಿಗೆ ಮೊಬೈಲ್ ಅನ್ನ ಕೊಟ್ಟ ಅಂತೆಲ್ಲ ಯೋಚನೆ ಮಾಡತೊಡಗ್ತಾನೆ. ಆದ್ರೆ ಅವನಿಗೇನು ಅರ್ಥ ಆಗಲ್ಲ. ವಿಕ್ ಸ್ಟೆಲ್ಲಾಳನ್ನ ಚೆನ್ನಾಗಿ ಹೊಡಿತಾನೆ. ಸ್ಟೆಲ್ಲಾ ಏನೂ ಮಾಡೋದಕ್ಕಾಗದೆ ಎಲ್ಲ ವಿಷಯವನ್ನ ವಿಕ್ಕಿಗೆ ಹೇಳಿಬಿಡ್ತಾಳೆ. ಅಷ್ಟೇ ಅಲ್ಲ, ಸ್ಟೆಲ್ಲಾ ಟಾಮ್ಗೆ ಶೂಟ್ ಮಾಡಿದಂತಹ ಬುಲೆಟ್ ಕೂಡ ವಿಕ್ಕಿಗೆ ಸಿಗುತ್ತೆ. ಇತ್ತ ಟಾಮ್ ಗಾಡಿಯನ್ನ ರೆಡಿ ಮಾಡ್ತಾ ಇರ್ತಾನೆ, ಅವನಿಗೆ ಅಲ್ಲಿ ಒಂದು ರಿಪೋರ್ಟ್ ಕಾರ್ಡ್ ಸಿಗುತ್ತೆ. ಆ ರಿಪೋರ್ಟ್ ಅಲ್ಲಿ ಸ್ಟೆಲ್ಲಾ ಪ್ರೆಗ್ನೆಂಟ್ ಆಗಿರೋದು ತಿಳಿಯುತ್ತೆ. ಅಲ್ಲಿಯವರೆಗೂ ಅವನಿಗೆ ಎಲ್ಲವೂ ಕೂಡ ಸುಳ್ಳಾಗಿ ಕಾಣಿಸ್ತಾ ಇತ್ತು. ಆದ್ರೂ ಕೂಡ ಈಗೇನ್ ಮಾಡೋಕ್ಕಾಗುತ್ತೆ. ವಿಕ್ ಸ್ಟೆಲ್ಲಾಳನ್ನ ಮತ್ತೆ ಕಟ್ಟಿ ಹಾಕ್ತಾನೆ. ನಂತರ ಟಾಮ್ ನನ್ನ ಕೇಳ್ತಾನೆ, ನನಗೆ ಕರೆಕ್ಟ್ ಆಗಿ ಹೇಳು, ಕಿಡ್ನಾಪ್ಗೆ ನೀನು ಅವಳನ್ನೇ ಯಾಕೆ ಚೂಸ್ ಮಾಡಿದೆ ಅಂತ ಅಂತಾನೆ. ಅದೇ ಟಾಮ್ ಹೇಳ್ತಾನೆ, ಅವಳು ತುಂಬಾ ರಿಚ್ ಆಗಿದ್ಲು, ಅದಕ್ಕೆ ನಾವಿಬ್ರು ಕೂಡ ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳ್ತಾನೆ. ಅದಕ್ಕೆ ವಿಕ್ ಹೇಳ್ತಾನೆ, ಎಸ್ ಅಫ್ ಕೋರ್ಸ್, ನಾವಿಬ್ರು ಸೇರಿನೇ ಎಲ್ಲವನ್ನು ಮಾಡಿದೀವಿ, ಹಾಗಾಗಿ ನಾವು ಒಬ್ರಿಗೊಬ್ರು ಆನೆಸ್ಟ್ ಆಗಿರಬೇಕಾಗುತ್ತೆ ಅಂತಾನೆ. ಅದಕ್ಕೆ ಟಾಮ್ ಅಫ್ ಕೋರ್ಸ್ ಅಂತಾನೆ. ಟಾಮ್ ಮತ್ತು ವಿಕ್ ಸ್ಟೆಲ್ಲಾ ಹತ್ರ ಬರ್ತಾರೆ. ಅವಳ ಪ್ರಜ್ಞೆಯನ್ನ ತಪ್ಪಿಸಿ ಅವಳನ್ನ ಎತ್ತಾಕಿಕೊಂಡು ಫಾರೆಸ್ಟ್ ನಲ್ಲಿರುವ ಒಂದು ನಿಗೂಢ ಸ್ಥಳಕ್ಕೆ ಶಿಫ್ಟ್ ಆಗ್ತಾರೆ. ಒಂದು ಅಜ್ಞಾತ ಸ್ಥಳದಲ್ಲಿ ಅವಳನ್ನ ಕೂಡ ಹಾಕ್ತಾರೆ. ಪ್ರೀವಿಯಸ್ ಪ್ಲಾನ್ ಪ್ರಕಾರ ಅವಳಿಗೆ ಪ್ರಜ್ಞೆ ಬರೋಕೆ ಒಂದಷ್ಟು ಗಂಟೆಗಳು ಹಿಡಿಯುತ್ತೆ. ಅಷ್ಟರಲ್ಲಿ ನಮಗೆ ಬರಬೇಕಾದಂತಹ ದುಡ್ಡು ನಮ್ಮ ಕೈ ಸೇರಿರುತ್ತೆ. ಇನ್ನು ಆ ಕಡೆ ಪ್ರಜ್ಞೆ ಬಂದಂತಹ ಸ್ಟೆಲ್ಲಾ ಹತ್ರ ಅವಳ ಹ್ಯಾಂಡ್ ಕಪ್ಸ್ ನ ಕೀಗಳು ಇರ್ತವೆ. ಅವಳು ಅದರಿಂದ ಲಾಕ್ ಓಪನ್ ಮಾಡಿಕೊಂಡು ಹೊರಟು ಹೋಗ್ತಾಳೆ ಅಂತ ಪ್ಲಾನ್ ಆಗಿರುತ್ತೆ. ಆದ್ರೆ ವಿಕ್ ಪ್ಲಾನ್ ಚೇಂಜ್ ಮಾಡ್ತಾನೆ. ಆಗ ವಿಕ್ ಹೇಳ್ತಾನೆ, ಕೀ ಈ ಸಾರಿ ಅವಳ ಹತ್ರ ಇರಲ್ಲ, ನಮ್ಮ ಹತ್ರ ಇರುತ್ತೆ, ನೀನು ಕೂಡ ನನ್ನ ಜೊತೆ ಬರ್ತೀಯ ಅಂತ ಹೇಳ್ತಾನೆ. ಟಾಮ್ ಸ್ವಲ್ಪ ವರೀಡ್ ಆಗ್ತಾನೆ. ಆದ್ರೆ ವಿಕ್ಗೆ ಆಗಲ್ಲ ಅಂತ ಹೇಳೋದಕ್ಕಾಗಲ್ಲ, ಹಾಗಾಗಿ ಅವನ ಜೊತೆ ಹೊರಡ್ತಾನೆ. ಅವರಿಬ್ಬರು ಕೂಡ ನಿರ್ಜನವಾದ ಪ್ರದೇಶವೊಂದಕ್ಕೆ ಬರ್ತಾರೆ. ಅಲ್ಲಿ ಯಾರು ಕೂಡ ಕಾಣಿಸೋದಿಲ್ಲ. ಟಾಮ್ಗನ್ಸುತ್ತೆ ನಾನ್ ಟಾರ್ಗೆಟ್ ಆಗ್ತಿದ್ದೀನಿ ಅಂತ. ಟಾಮ್ ಕೇಳ್ತಾನೆ, ಈ ಪ್ಲೇಸ್ ಅಲ್ಲಿ ನಾವ್ ಯಾರಿಗಾದ್ರೂ ಫ್ರೇಮ್ ಆಗ್ಬಹುದು ಅಂತ. ಅದಕ್ಕೆ ವಿಕ್ ಹೇಳ್ತಾನೆ, ಅದೇನು ಆಗಲ್ಲ, ನಾನ್ ಮೊದಲೇ ಎಲ್ಲವನ್ನು ಕೂಡ ಪ್ಲಾನ್ ಮಾಡಿದ್ದೀನಿ, ನನಗೆ ನಿನ್ನ ಮತ್ತು ಸ್ಟೆಲ್ಲಾ ನಡುವಿನ ವಿಷಯವೆಲ್ಲವೂ ಕೂಡ ಗೊತ್ತು ಅಂತಾನೆ. ಮೊದಲೇ ಅನುಮಾನ ಇತ್ತು, ಈಗ ನೀನು ಎಲ್ಲಾ ವಿಷಯವನ್ನ ಪ್ರಾಂಪ್ಟ್ ಆಗಿ ಹೇಳಿದ್ರೆ ಬಚಾವಾಗ್ತೀಯ, ಇಲ್ಲ ಅಂದ್ರೆ ಸ್ಟೆಲ್ಲಾ ಮತ್ತು ಅವಳ ಒಟ್ಟೆಯೊಳಗಿನ ಮಗುವನ್ನು ಕೂಡ ಕೊಂದಾಗ್ತೀನಿ ಅಂತಾನೆ. ಕೊನೆಗೆ ಅದಕ್ಕೂ ಕೂಡ ನೀನೇ ಹೊಣೆ ಆಗ್ತೀಯ ಅಂತ ಟಾಮ್ ನನ್ನ ಶೂಟ್ ಮಾಡಲು ಹೋಗ್ತಾನೆ. ಆದ್ರೆ ಟಾಮ್ ವಿಕ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ, ಅವನನ್ನ ಬೀಳಿಸಿ ಅಲ್ಲಿಂದ ಓಡತೊಡಗ್ತಾನೆ. ಟಾಮ್ ಓಡ್ತಾ ಇರಬೇಕಾದ್ರೆ ವಿಕ್ ದೂರದಿಂದಲೇ ಅವನನ್ನ ಶೂಟ್ ಮಾಡ್ತಾನೆ. ಬುಲೆಟ್ ಟಾಮ್ಗೆ ತಗಲುತ್ತೆ, ಆತ ಕೆಳಗೆ ಬಿದ್ದು ಉರುಳುತ್ತಾ ಉರುಳುತ್ತಾ ಹೋಗಿ ಒಂದು ಕಣಿವೆಯೊಳಕ್ಕೆ ಬೀಳ್ತಾನೆ. ಸ್ಟೆಲ್ಲಾ ಫಾದರ್ ನಿಂದ ದುಡ್ಡು ಪಡೆಯೋದಕ್ಕೋಸ್ಕರ ವಿಕ್ ಬೇರೊಂದು ಲೊಕೇಶನ್ ಅನ್ನ ಸೆಲೆಕ್ಟ್ ಮಾಡಿರ್ತಾನೆ. ನಂತರ ಆತ ಅಲ್ಲಿ ಹೋಗಿ ದುಡ್ಡನ್ನು ವಸೂಲಿ ಮಾಡ್ಕೊಂಡು ವಾಪಸ್ ಬರ್ತಾನೆ. ಅಂಡ್ ಅವನ ಪ್ಲಾನ್ ಸಕ್ಸಸ್ ಆಗಿರುತ್ತೆ. ಮತ್ತೆ ಅವನು ಸ್ಟೆಲ್ಲಾಳನ್ನ ಕೊಲ್ಲೋದಕ್ಕೋಸ್ಕರ ವಾಪಸ್ ಬರ್ತಾನೆ. ನಂತರ ಅವನು ಸ್ಟೆಲ್ಲಾಗ ಹೇಳ್ತಾನೆ, ನಾನು ನಿನಗೆ ಒಂದು ಇಂಜೆಕ್ಷನ್ ಕೊಡ್ತೀನಿ, ಅದರಿಂದ ನಿನಗೆ ಯಾವುದೇ ನೋವು ಫೀಲ್ ಆಗಲ್ಲ, ಸುಖವಾಗಿ ಸಾಯ್ತೀಯ ಅಂತಾನೆ. ಇಂಜೆಕ್ಷನ್ ಅನ್ನ ರೆಡಿ ಮಾಡಿ ಅವಳಿಗೆ ಚುಚ್ಚಲು ಹೋಗ್ತಾನೆ. ಟಾಮ್ ಹಿಂದಿನಿಂದ ವಿಕ್ನ ತಲೆಗೆ ಹೊಡಿತಾನೆ, ಅವನು ಗಾಯಗೊಂಡಿರ್ತಾನೆ. ಆದ್ರೆ ಸ್ಟೆಲ್ಲಾಳನ್ನ ಬಚಾವ್ ಮಾಡೋಕೆ ಅವನು ಕೂಡ ವಾಪಸ್ ಅಲ್ಲಿಗೆ ಬಂದಿರ್ತಾನೆ. ವಿಕ್ ತಕ್ಷಣ ಆ ಸಿಚುಯೇಷನ್ ಅನ್ನ ಕಂಟ್ರೋಲ್ಗೆ ತಗೊಳ್ತಾನೆ, ಟಾಮ್ಗೆ ಮತ್ತೆ ಶೂಟ್ ಮಾಡ್ತಾನೆ. ಮತ್ತು ಟಾಮ್ ಕೆಳಗೆ ಬಿದ್ದಾಗ ಹೇಳ್ತಾನೆ, ನೀನು ಎಲ್ಲವನ್ನು ಕೂಡ ಹಾಳು ಮಾಡಿಬಿಟ್ಟೆ, ನನ್ನ ಪ್ಲಾನ್ ಪೂರ ನಿನ್ನಿಂದಲೇ ಹಾಳಾಯ್ತು ಅಂತ ಹೇಳ್ತಾ ಫೈನಲ್ ಆಗಿ ಅವನಿಗೆ ಶೂಟ್ ಮಾಡಲು ಹೋಗ್ತಾನೆ. ಆದ್ರೆ ಸ್ಟೆಲ್ಲಾ ವಿಕ್ನ ಕಾಲನ್ನ ಒದಿತಾಳೆ. ವಿಕ್ ಕೆಳಗೆ ಬೀಳ್ತಾನೆ, ಗನ್ ಟಾಮ್ ಹತ್ರಕ್ಕೆ ಹೋಗಿ ಬೀಳುತ್ತೆ. ಟಾಮ್ ಗನ್ ಅನ್ನ ತೆಗೆದುಕೊಂಡು ವಿಕ್ಗೆ ಶೂಟ್ ಮಾಡ್ತಾನೆ. ವಿಕ್ ಸತ್ತು ಹೋಗ್ತಾನೆ. ಟಾಮ್ಗೆ ಬುಲೆಟ್ ತಗಲಿರೋದ್ರಿಂದ ಸುಸ್ತಾಗಿ ಪ್ರಜ್ಞೆ ತಪ್ತಾನೆ. ಸ್ಟೆಲ್ಲಾಗೆ ಹಾಕಿದ್ದಂತಹ ಹ್ಯಾಂಡ್ ಕಪ್ಸ್ ನ ಕೀಗಳು ವಿಕ್ ಬಳಿಯೇ ಇದಾವೆ. ನಂತರ ಟಾಮ್ ತುಂಬಾ ಸ್ಟ್ರಗಲ್ ಮಾಡ್ತಾ ಮಾಡ್ತಾ ಕೀಗಳನ್ನ ಸ್ಟೆಲ್ಲಾಗೆ ಕೊಡ್ತಾನೆ. ಸ್ಟೆಲ್ಲಾ ಲಾಕ್ ಅನ್ನು ಓಪನ್ ಮಾಡ್ತಾಳೆ, ಆದ್ರೆ ಟಾಮ್ ಸತ್ತು ಹೋಗಿರ್ತಾನೆ. ನಂತರ ಅವಳು ಆ ಮನೆಯಿಂದ ವಾಪಸ್ ಬಂದು ಗಾಡಿಯಲ್ಲಿ ಕೂತ್ಕೋತಾಳೆ. ಅದರಲ್ಲಿ ದುಡ್ಡು ತುಂಬಿದಂತಹ ಬ್ಯಾಗ್ ಕಾಣಿಸುತ್ತೆ. ಸ್ಟೆಲ್ಲಾಗೆ ಮತ್ತು ಅವಳ ಫಾದರ್ಗೆ ಮೊದಲಿನಿಂದಲೂ ಕೂಡ ಅಷ್ಟಕ್ಕಷ್ಟೇ. ಒಂದ್ ವೇಳೆ ಅವಳು ಕಿಡ್ನಾಪ್ ಆಗದಿದ್ದರೆ ಅವರು ದುಡ್ಡನ್ನ ಬಿಚ್ಚತಾ ಇರಲಿಲ್ಲ, ಹಾಗಾಗಿ ಮತ್ತೆ ಅವಳು ತಂದೆಯ ಬಳಿ ಹೋಗಬಾರದು ಅಂತ ನಿರ್ಧರಿಸ್ತಾಳೆ. ಆ ಹಣವನ್ನು ತೆಗೆದುಕೊಂಡು ತನ್ನ ಹೊಸ ಲೈಫನ್ನ ಶುರು ಮಾಡ್ತಾಳೆ. ಅಲ್ಲಿಗೆ ಕಿಡ್ನಾಪಿಂಗ್ ಸ್ಟೆಲ್ಲಾ ಮೂವಿ ಎಂಡ್ ಆಗುತ್ತೆ. ನಮಸ್ಕಾರ.